ಶಿಗ್ಗಾವಿ ರಣರಂಗ ಆಗಿತ್ತು ಇವತ್ತು. ಶಿಗ್ಗಾವಿ ನಿಮಗೆಲ್ಲ ಗೊತ್ತಿದೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸ್ವಕ್ಷೇತ್ರ ಅಲ್ಲವರ ಮನೆ ಇದೆ. ಮನೆ ಎದುರುಗಡೆ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಪ್ರತಿಭಟನೆ. ರಸ್ತೆಯಲ್ಲಿ, ಹೈವೇಯಲ್ಲಿ, ಪೂನಾ ಬೆಂಗಳೂರು ಹೈವೇಯಲ್ಲಿ ಕೂತ್ಕೊಂಡು ಬಾಯಿ ಬಡ್ಕೊಂಡು ರಸ್ತೆಯಲ್ಲಿ ಉರುಳಾಡಿ ಪ್ರತಿಭಟನೆ ಮಾಡಿದರು. 2A ಪಂಚಮಸಾಲಿಗಳನ್ನು ಸೇರಿಸಬೇಕು ಅನ್ನೋದು ಇವರದು ಬೇಡಿಕೆಯಾಗಿತ್ತು. ಇತರೆ ಹಿಂದುಳಿದ ವರ್ಗಗಳ ಜೊತೆಗೆ ಸೇರಿಸಬೇಕು ಅಂತ ರಾಜ್ಯ ಸರ್ಕಾರ ಒಂದು ಮಧ್ಯಮ ಮಾರ್ಗ ಹುಡುಕಿತು. 2D ಅನ್ನುವ ಇನ್ನೊಂದು ಕ್ಯಾಟಗರಿನ ಕ್ರಿಯೇಟ್ ಮಾಡಿ ಅಲ್ಲಿ ಪಂಚಮಸಾಲಿಗಳನ್ನು ಸೇರಿಸಿ ಅದಕ್ಕೆ 3% ಮೀಸಲಾತಿ. ಆ 3% ಮೀಸಲಾತಿ ಎಲ್ಲಿಂದ ತಂದರು ಅಂದರೆ EWS ಇತ್ತಲ್ಲ, ಎಕನಾಮಿಕಲಿ ವೀಕರ್ ಸೆಕ್ಷನ್ನಿನ 10%ನ ಪೈಕಿ 3% ಅಂತ ತರೋದು. ಅದು ಇವರಿಗೆ ಒಪ್ಪಿಗೆಯಾಗಿಲ್ಲ. ಅದರ ಜೊತೆಗೆ ನೆನ್ನೆ ತಾನೇ ಹೈಕೋರ್ಟ್ ಅದಕ್ಕೂ ಕೂಡ ಸ್ಟೇ ಕೊಟ್ಟು ಅದನ್ನು ಕೂಡ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ರಾಘವೇಂದ್ರ ಅನ್ನುವಂಥವ್ರು ಒಬ್ಬರು ಹೈಕೋರ್ಟ್ಗೆ ಹೋಗಿದ್ರು, ಪಂಚಮಸಾಲಿಗಳನ್ನು ಹಿಂದುಳಿದ ವರ್ಗಕ್ಕೆ ತರೋದಕ್ಕಾಗೋದಿಲ್ಲ, ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿರುವ ವರದಿಯನ್ನು ಒಪ್ಪಬಾರದು ಅಂತ. ವರದಿ ಅದು ಏನು ಕೊಟ್ಟಿದ್ದಾರೆ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಬಟ್ ಒಪ್ಪಬಾರದು ಅಂತ. ಅದನ್ನು ಅರ್ಜಿಯನ್ನು ಮಾನ್ಯ ಮಾಡಿ ಹೈಕೋರ್ಟ್ ನೆನ್ನೆ ತಡೆಯಾಜ್ಞೆ ಕೊಟ್ಟಿದೆ. ಇವತ್ತು ಪ್ರತಿಭಟನೆ. ಬಸನಗೌಡ ಪಾಟೀಲ್, ಯತ್ನಾಡರು, ಕಾಶಪ್ಪನವರು, BJPಯ ಶಾಸಕರು, ಕಾಂಗ್ರೆಸ್ಸಿನ ಮಾಜಿ ಶಾಸಕರು, ನೇತೃತ್ವ ಮಾರ್ಗದರ್ಶನ ಜಯಮೃತ್ಯುಂಜಯ ಶ್ರೀಗಳು, ಅಲ್ಲಿ ಬಂದಂಥ ಹೇಳಿಕೆಗಳು ಒಂದಕ್ಕಿಂತ ಒಂದು ಖತರ್ನಾಕಿದೆ. ಕೇಳಿಸ್ಕೊಳ್ಳಿ ಹೇಳಿದ್ನಲ್ಲ, ಎಲ್ಲರೂ ಮುಗಿ ತುಪ್ಪ ಹಚ್ಚಿದ್ರೆ ಬೊಮ್ಮೆಯವ್ರ ತಲೆ ಮೇಲೆ ತುಪ್ಪ ಹಚ್ಚಿಬಿಟ್ಟಿದ್ದಾರೆ. ಅಸ್ಪಷ್ಟವಾದ, ಗೊಂದಲವಾದಂತಹ ನಿರ್ಣಯಗಳನ್ನು ಪಾಸ್ ಮಾಡಿದ್ದು ನಾವು ಖಂಡಿಸ್ತೀವಿ. ನಮ್ಮ ಹೋರಾಟ ಇಬ್ಬಾಗೆ ಎಲ್ಲ ಕಂಟಿನ್ಯೂ ಐತಿ. ಏನು ಮೋಸ ಮಾಡ್ಯಾರನ್ನು ಕಂಡಿದ್ದೆ ನೋವು ನಮಗೆ. ತಾಯಿ ಮೇಲೆ ಆಣೆ ಮಾಡಿ 29ಕ್ಕೆ ನಿರ್ಣಯ ಮಾಡ್ತೀವಿ ಅಂತೇಳಿ ಇವತ್ತೇನು ನಮ್ಗೆ ಕೈ ಕೊಟ್ಟಾರಲ್ಲ, ಆ ನೋವು ಅಸಂಧಾನವನ್ನು ಖಂಡಿಸಿಬಿಟ್ಟು ಇವತ್ತು ಅವ್ರ ಮನೆ ಮುಂದೆ ಸತ್ಯಾಗ್ರಹ ಮಾಡಿ ಹೋರಾಟ ಮುಂದುವರ್ಸಕತ್ತೆ. ನೋಡ್ರಿ, ಮುಖ್ಯಮಂತ್ರಿ ಪರಮಾಧಿಕಾರ ಇದೆ, 3B 2A ಸೇರಿಸುವಂಥ ಎಲ್ಲ ಅಧಿಕಾರ ಮುಖ್ಯಮಂತ್ರಿಗಳಿದೆ, ಅದನ್ನು ಕೊಡುವಂಥ ಅವಕಾಶವಿತ್ತು, ಅವರಿಗೆ ಸುಪ್ರೀಂ ಪವರ್ ಇತ್ತು. ಈ ರೀತಿಯಾಗಿ ವಿಳಂಬ ಮಾಡಿದರು, ಹೇಳ್ಬೇಕಾಯ್ತು ನಮ್ಮ ಕಾಲು ಕೊಡೋಕ್ಕಾಗಲ್ಲ ಅಂತೇಳಿ. ಇದು ಹೋರಾಟ ಬ್ಲ್ಯಾಕ್ ಮೇಲ್ ಮಾಡೋದಂತಲ್ಲ, ಮುಖ್ಯಮಂತ್ರಿಗಳು ತಾಯಿ ಮೇಲೆ ಆಣೆ ಮಾಡಿದಕ್ಕೆ ಆ ಮಾಡಿ ತಪ್ಪಿದ ಸಲುವಾಗಿ ಅವರ ಮನೆ ಮುಂದೆ ಮಾಡೋಕ್ಕಿಲ್ಲ ಮತ್ತು ಯಾರಿಗೆ ಕೇಳಬೇಕು? CM ಭಾಳ ಮುಖ್ಯ. ಈ ರೀತಿಯಾಗಿ ವಿಳಂಬ ಮಾಡಿದರು, ಹೇಳ್ಬೇಕಾಯ್ತು ನಮ್ಮ ಕಾಲು ಕೊಡೋಕ್ಕಾಗಲ್ಲ ಅಂತೇಳಿ. ಇದು ಹೋರಾಟ ಬ್ಲ್ಯಾಕ್ ಮೇಲ್ ಮಾಡೋದಂತಲ್ಲ, ಮುಖ್ಯಮಂತ್ರಿಗಳು ತಾಯಿ ಮೇಲೆ ಆಣೆ ಮಾಡಿದಕ್ಕೆ ಆ ಮಾಡಿ ತಪ್ಪಿದ ಸಲುವಾಗಿ ಅವರ ಮನೆ ಮುಂದೆ ಮಾಡೋಕ್ಕಿಲ್ಲ ಮತ್ತು ಯಾರಿಗೆ ಕೇಳಬೇಕು? CM ಭಾಳ ಮುಖ್ಯ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.